ಅಲ್ಲಿಂದ ನಿಯಂತ್ರಣ ಮಂಡಳಿಯವರು ನೋಟಿಸ್ ಏನಾದ್ರಿ ಅಲ್ಲಿಂದ ಹಾವಾಗೈತೆ. ಯಾಕಂದ್ರೆ ಇಲ್ಲೊಂದು ಬಜಾಜ್ ಫ್ಯಾಕ್ಟರಿ ಅದ, ಅವರು ಸೇಮ್ ನೋಟಿಸ್ ಕೊಟ್ಟಾರ್ರಿ ಬಂದ್ ಮಾಡ್ರಿ ಅಂತ. ಆದ್ರೆ 6 ತಿಂಗಳಿಂದ ಫ್ಯಾಕ್ಟರಿ ಕಂಟಿನ್ಯೂ ಚಾಲಿದೆ. ನೋಟಿಸ್ ಬಂದ್ ಮಾಡದೇ ಇದ್ದರೆ, ನೋಟಿಸ್ ಕೊಟ್ಟ ಮೇಲೆ ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗುವುದು, ಮತ್ತೆ ಯಾರಾದರೂ ಅಧಿಕಾರಿಗಳು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಅವ್ರ ಮೇಲೇನು ಶಿಸ್ತು ಕ್ರಮ ಜರುಗಿಸಲಾಗುವುದು. ನನಗೆ ಮಾಹಿತಿ ಇಲ್ಲ. ದಾಖಲೆ ಕೊಡಿ, ತನಿಖೆ ಮಾಡಿಸ್ತೀನಿ. ದಾಖಲೆ ಕೊಡಿ, ತನಿಖೆ ಮಾಡಿಸ್ತೀನಿ. ತನಿಖಾ ವರದಿ ಪ್ರಕಾರ ಕ್ರಮ ಕೈಗೊಳ್ತೇವೆ. ನೋಡಿ, ಕಾದ್ ನೋಡಿ ನೀವು. ಥ್ಯಾಂಕ್ ಯು. ಹಾಸ್ಯಾಸ್ಪದ ಹೇಳಿಕೆ. ನೀವು ಎಲ್ಲ ರೀತಿಯ ಕಾಯ್ದೆಗಳು ಉಲ್ಲಂಘನೆ ಮಾಡ್ತೀರ, ಹಾಗಿದ್ರೆ ಹೇಳಿ. ಕೇಂದ್ರ ಸರ್ಕಾರದ ಪರಿಸರ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ 1.5 ಕೋಟಿ ರೂಪಾಯಿ ಏನೀಗ ಅವ್ರ ಮೇಲೆ ಫೈನ್ ಹಾಕಿದ್ದಾರೆ. ಅದು ರಾಜಕೀಯ ಪ್ರೇರಿತನ ಹೇಳಿ, ಕೇಂದ್ರದ ಮೇಲೆ ಹೇಳಿ. ಅವ್ರದ್ದೇ ಸರ್ಕಾರ ಇದೆಯಲ್ಲ, ಹೌದ್ರಿ, ದಾಖಲೆಗಳಿದೆಯಲ್ಲ. ಫೈನ್ ಕಟ್ಟಿದ ಮೇಲೂ ಪರವಾನಗಿ ತೆಗೆದುಕೊಂಡಿಲ್ಲ. ಜಲ ಕಾಯ್ದೆ ಮತ್ತೆ ವಾಯು ಕಾಯ್ದೆ ಇವೆಲ್ಲ ಪರಿಸರ ಸಂರಕ್ಷಣೆ ಕಾಯ್ದೆ ಪರವಾನಗಿ ಪಾಪ ತೆಗೆದುಕೊಳ್ಬೇಕಾಗಿತ್ತು. ಯಾರು ಅವರಿಗೆ ಮಿಸ್ಗೈಡ್ ಮಾಡಿದರೆ ಗೊತ್ತಿಲ್ಲ. ನೋಡಿ, ನಾನು ಒಬ್ಬ ಪರಿಸರ ಸಚಿವನಾಗಿ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನನ್ನ ಕರ್ತವ್ಯ ಆಗಿದೆ, ಕಾಪಾಡುವಂಥದ್ದು. ಇವತ್ತು ಇಡೀ ರಾಜ್ಯದಾದ್ಯಂತ ಇರುವಂಥ ಯಾವುದೇ ಕೈಗಾರಿಕೆಗಳಿದ್ದರೂ ಅವು ಏನೇ ಉಲ್ಲಂಘನೆ ಮಾಡಿದರೆ ನೋಡಿ, ಹೌದು, ಇನ್ನೂ ನನಗೆ ಸಂಪೂರ್ಣವಾಗಿ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಅದನ್ನು ಎಲ್ಲ ಮಾಧ್ಯಮದ ಗಮನಕ್ಕೆ ತರಲಿಕ್ಕೆ ಹೇಳ್ತೀನಿ. ನೋಡಿ, ನೋಟಿಸ್ ಇಶ್ಯೂ ಮಾಡಿದ ಮೇಲೆ ತತ್ಕ್ಷಣ ಅವರು ಅದರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು.